ಅವರ ಹಾಡುಗಳಲ್ಲಿ ಹಲವಾರು ಹಾಡುಗಳು ಅಂದ್ರೆ ಸರ್ ಕಂಪೋಸಿಷನ್ ಅಲ್ಲಿ ತುಂಬಾ ಸಾಂಗ್ಸ್ ಗಳಲ್ಲಿ ನಾನು ನಟನೆ ಮಾಡಿದ್ದೀನಿ. ಅಂಡ್ ಆ ಸಾಂಗ್ ಎಲ್ಲ ತುಂಬಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿರುವಂತದ್ದು. ಸೊ ಫಸ್ಟ್ ಟೈಮ್ ಅವರ ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡಿರುವಂತದ್ದು ತುಂಬಾ ಖುಷಿ ಇದೆ. ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅಂಡ್ ಅದ್ಭುತವಾಗಿರುವಂತ ಪಾತ್ರ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಕರ್ನಾಕರ್ ಸರ್. ಸರ್ ಜೊತೆಗೆ ನಾನು ಆಲ್ರೆಡಿ ಕೆಲಸ ಮಾಡಿದ್ದೀನಿ. ಸೊ ಐ ಥಿಂಕ್ ಎಂಟೈರ್ ಟೀಮ್ ವಾಸ್, ಇದು ಸ್ವಲ್ಪ ಕ್ಲೀಷೆ ಆಗೋದು, ಒಂಥರ ಫ್ಯಾಮಿಲಿ ಒಂಥರ ಫ್ಯಾಮಿಲಿ ಥರ ಇದ್ವಿ, ಇಲ್ಲ ಒಂಥರ ವೆರಿ ಈಸಿ, ತುಂಬ ಚೆನ್ನಾಗಿತ್ತು, ಮಲೆಮಲೆ ಪಿಕ್ನಿಕ್ ಥರ ಇತ್ತು. ಖಂಡಿತವಾಗ್ಲೂ ಅಂಥ ಪದ ಯೂಸ್ ಮಾಡಲ್ಲ ನಾನು, ಬಟ್ ಹಾನೆಸ್ಟ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಒಂದೊಳ್ಳೆ ಒಂದು ಕುಟುಂಬ ಥರ ಇದ್ವಿ ನಾವು. ಕೆಲಸ ಅಂತ ಬಂದಾಗ ವೆರಿ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಿದ್ವಿ. ಅದಾದ ನಂತರ ನಮ್ಮ ಒಂದು ಕಾಮಿಡಿ ಆಗಿರ್ಬೋದು, ಇಲ್ಲಾಂದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡುವಂಥದ್ದು ತುಂಬ ಸೆಟ್ಗಳಲ್ಲಿ ನಡೆಯಲ್ಲ. ಇದು ಸರ್ ಮೊದಲೇ ಸಿನಿಮಾನ ಸರ್ ಸೆಟ್ಟಲ್ಲಿ ಮಾತ್ರ ಇದು ಸ್ವಲ್ಪ ಜಾಸ್ತಿ ನಡೆಯುತ್ತೆ ಹಾಗೆ. ಆ್ಯಂಡ್ ಕ್ಯಾರೆಕ್ಟರ್ಸ್ ಸಿನಿಮಾದಲ್ಲಿ ಪ್ರತಿ ಒಂದು ಪಾತ್ರಗಳು ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇನ್ಫ್ಯಾಕ್ಟ್ ನಾನು ಡಬ್ಬಿಂಗ್ ಮಾಡಬೇಕಂದ್ರೆ ನೋಡಿದೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಶೂಟ್ ಮಾಡಬೇಕಂದ್ರೆ ಯೂಶ್ವಲಿ ಮಾನಿಟರ್ ಹತ್ರ ನೋಡೋದಿಲ್ಲ, ಬಟ್ ಸಿನಿಮಾ ಡಬ್ಬಿಂಗ್ ಮಾಡಬೇಕಂದ್ರೆ ಗೊತ್ತಾಗುತ್ತೆ ಸಿನಿಮಾ ಹೆಂಗೆ ಬಂದಿದೆ ಅಂತ. ತುಂಬ ಖುಷಿಯಾಯಿತು ಅಂದರೆ ಇಷ್ಟು ದೊಡ್ಡದಾಗಿ ಕಾಣಿಸ್ತದೆ ಸಿನಿಮಾ. ನಾವು ಈ ಸಿನಿಮಾದಲ್ಲಿ ಶೂಟಿಂಗ್ ಮಾಡೋದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಂತು ಅಂದರೆ ಹಿಂಗೆಲ್ಲ ಇದೆಯಾ ಸಿನಿಮಾ ಅಂತ. ಬಿಕಾಸ್ ನಮ್ಮ ಪೋರ್ಷನ್ಸಲ್ಲಿ ಬಿಟ್ಟು ನಾವು ಬೇರೆ ಆರ್ಟಿಸ್ಟ್ಗಳು ಅವರ ಸೀನ್ ನಾವು ನೋಡೋದಕ್ಕೆ ಆಗಿರಲ್ಲ. ಡಬ್ಬಿಂಗ್ ಮಾಡಿದಾಗ ಮಾತ್ರ ಒಂದು ಅವಕಾಶ ಸಿಗುವಂಥದ್ದು. ಸೊ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ. ಹಾಗೆ ಹಾಡುಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹಾಡುಗಳು. ಹರಿಸರಿ ಮ್ಯೂಸಿಕ್ ಕಂಪೋಸರ್ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತೇ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಐ ಥಿಂಕ್ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿಸಿದ್ದಾರೆ ಸರ್. ಆ್ಯಂಡ್ ಎಲ್ಲರೂ ಕೂಡ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಎಸ್ ಆ್ಯಂಡ್ ಐ ರಿಯಲಿ ಹ್ಯಾವ್ ಟು ಟಾಕ್ ಅಬೌಟ್ ಕಾಸ್ಟ್ಯೂಮ್ಸ್. ಕಾಸ್ಟ್ಯೂಮ್ಸ್ ಕೂಡ ಅಷ್ಟೇ, ಇಟ್ಸ್ ನಾಟ್ ದಟ್ ದರ್ಶನ್ ಸರ್ ಕಾಸ್ಟ್ಯೂಮ್ ಇಲ್ಲ, ನನ್ನ ಕಾಸ್ಟ್ಯೂಮ್ ಮಾತ್ರ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತಲ್ಲ, ಎಲ್ಲರ ಕಾಸ್ಟ್ಯೂಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ 99% ಹರಿಸರೆ ಕಾಸ್ಟ್ಯೂಮ್ ಮಾಡಿರೋದು, ಹರಿಸರ್ ಮತ್ತು ಅವರ ಟೀಮ್ ಆ್ಯಂಡ್ ಕಟ್ಟಿ ಹರಿಸರ್ ಜೊತೆ ಅದು ಅಸೋಸಿಯೇಟ್ ಆಗಿ ಕಾಸ್ಟ್ಯೂಮ್ ನೋಡ್ಕೊಂಡಿರೋದು. ಐ ನನ್ನ ಆ್ಯಂಡ್ ಮೈ ಆಲ್ ಮೈ ಟೆಕ್ನಿಷಿಯನ್ಸ್ ಆ್ಯಂಡ್ ಐ ಥಿಂಕ್ ಜಾಸ್ತಿ ಆರ್ಟಿಸ್ಟ್ ಜೊತೆಗಿಂತ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಜಾಸ್ತಿ ಮಿಂಗಲ್ ಆಗ್ತಿದೆ. ತುಂಬ ಫನ್ ಇತ್ತು. ನನ್ನ ಏಜ್ ಗ್ರೂಪ್ ಅವ್ರು ಅಂತ ಹೇಳೋದಕ್ಕಾದ್ರೆ ನನಗಿಂತ ಒಂದು 6 ವರ್ಷ ಚಿಕ್ಕವರು ಅಷ್ಟೇ. ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಜೆಲ್ಲಾಗ್ತಿದ್ವಿ. ಆ್ಯಂಡ್ ಇಟ್ ವಾಸ್ ರಿಯಲಿ ವಂಡರ್ಫುಲ್ ವರ್ಕಿಂಗ್ ವಿತ್ ಯು ಗೈಸ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ದ ಎಂಟೈರ್ ಟೀಮ್, ಯಾ, ಒಂದೊಳ್ಳೆ ಸಿನಿಮಾ, ತುಂಬಾ ಈಗೀಗ ಅಂದರೆ ವೆರಿ ಮೋಟಿವೇಶ್ನಲ್ ಫಿಲಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕ್ರಾಂತಿ. ಆ್ಯಂಡ್ ನೋಡಿದ ಕೂಡಲೇ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಸೀನ್ಸ್ ತುಂಬಾ ಇನ್ಸ್ಪೈರ್ ಆಗುವಂಥ ಸೀನ್ಸ್ಗಳಿದೆ. ಆ್ಯಂಡ್ ಒಂದು ಒಳ್ಳೆ ಸಬ್ಜೆಕ್ಟ್ನ, ಒಂದು ಒಳ್ಳೆ ಮೆಸೇಜ್ನ ಹೇಳೋದಕ್ಕೆ ಬರ್ತಿದ್ದೀವಿ ಇಡೀ ತಂಡ. ಆ್ಯಂಡ್ ಒನ್ಸ್ ಅಗೇನ್ ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ತಂಡಕ್ಕೆ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ನನ್ನೂ ಒಬ್ಬಳು ಕ್ರಾಂತಿಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ನನ್ನೂ ಸೇರಿಸ್ಕೊಳ್ಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಈ ಸಿನಿಮಾಗೆ ಸಪೋರ್ಟ್ ಮಾಡಿದಂಥ ನಿಮ್ಮ ಎಲ್ರಿಗೂ, ಅಭಿಮಾನಿಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚು. ರಚಿತಾ ರಾಮ್ ಅವರ ಸಿನಿಮಾ ಜರ್ನಿ ಈ ವರ್ಷಕ್ಕೆ ಈಗ 10 ವರ್ಷ ಆಗಿದೆ. ಸೊ ನಾವೆಲ್ಲರೂ ಸೇರಿ ಅವರಿಗೆ ಚಪ್ಪಾಳೆ ಮೂಲಕ ಕಂಗ್ರಾಚುಲೇಷನ್. ನಿಮ್ಗೆಲ್ಲರಿಗೂ ಗೊತ್ತು, ರಚಿತಾ ರಾಮ್ ಸ್ಟಾರ್ಟೆಡ್ ವಿತ್ ಬುಲ್ಬುಲ್ ದರ್ಶನ್ ಅವ್ರ ಜೊತೆ. ಸೊ ದರ್ಶನ್ ಅವ್ರದ್ದೇ 55ನೇ ಸಿನಿಮಾ ಕ್ರಾಂತಿ. ಆ ದಿನ ಇನ್ಫ್ಯಾಕ್ಟ್ ಶೂಟಿಂಗ್ ಅಲ್ಲಿ ಇದ್ರು. ಅಲ್ಲಿ ಯಾವತ್ತು ಮೊದಲನೇ ದಿನ ಬುಲ್ಬುಲ್ ಮಾಡಿದ್ರು, ಸೇಮ್ ಅದೇ ದಿನ ಕ್ರಾಂತಿ ಚಿತ್ರೀಕರಣದಲ್ಲೂ ಇದ್ರು. 10 ವರ್ಷಗಳ ಕಾಲ ಹೀರೋಯಿನ್ ಆಗಿ ಸ್ಟ್ರಾಂಗ್ ಆಗಿ ನಿಲ್ಲೋದು ತಮಾಷೆ ಮಾತಲ್ಲ. ಕಂಗ್ರಾಚ್ಯುಲೇಷನ್ಸ್ ರಚು. ಒಂದು ಪಾಯಿಂಟ್ ನಾನು ಮತ್ತೆ ಆ್ಯಡ್ ಮಾಡಬೇಕು, ರಚಿತಾ ರಾಮ್ ಅವರ ಪಾತ್ರ ಹೀರೋಯಿನ್ ಆಗಿ ಈ ಸಿನಿಮಾದಲ್ಲಿ ಜಸ್ಟ್ ಒಂದು ಗ್ಲ್ಯಾಮರ್ ಎಲಿಮೆಂಟ್ ಆಗಿ ಬಂದು ಹೋಗಲ್ಲ. ಪಾತ್ರ ಇದೆ, ಪರಿಪೂರ್ಣ ಪಾತ್ರ ಇದೆ, ಅದಕ್ಕೊಂದು ಅರ್ಥ ಇದೆ. ಆ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್